ಹಾಸನದ ಅಶ್ಲೀಲ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ಯಾರು? ಸದ್ಯ ಈ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಆರೋಪ ಪ್ರತ್ಯಾರೋಪಗಳಾಗ್ತಾ ಇವೆ. ಈಗ ಕಾಂಗ್ರೆಸ್ನ ಶಾಸಕ ಮಂಡ್ಯ ಶಾಸಕರಾಗಿರುವಂತಹ ಗಣಿಗ ರವಿಕುಮಾರ್ ಸ್ಫೋಟಕ ಆರೋಪವೊಂದನ್ನು ಮಾಡಿದ್ದಾರೆ. ಪೆನ್ ಡ್ರೈವ್ ನ ಹಿಂದಿರುವುದು ಹಾಸನ ಬಿಜೆಪಿ ಮಾಜಿ ಶಾಸಕ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಪ್ರಕರಣದಲ್ಲಿ ಕಾಂಗ್ರೆಸ್ ಹಾಗೆ ಡಿಕೆ ಶಿವಕುಮಾರ್ ಅವರ ಕೈವಾಡ ಇಲ್ಲ. ಇದ್ರ ಹಿಂದಿರೋದು ಹಾಸನ ಬಿಜೆಪಿಯ ಮಾಜಿ ಶಾಸಕರು. ಎಲ್ಲಾ ಶಿವರಾಮೇಗೌಡರನ್ನ ಕಳುಹಿಸಿ ಯಾಕೆ ಷಡ್ಯಂತ್ರವನ್ನ ಹೂಡಿರಬಾರ್ದು? ದೇವರಾಜೇಗೌಡನ ಫೋನ್ ಅನ್ನ ಟ್ಯಾಪ್ ಮಾಡಿದ್ರೆ ಗೊತ್ತಾಗುತ್ತೆ ಸತ್ಯ. ಜೆಡಿಎಸ್ ನ ಮಟ್ಟ ಹಾಕೋಕೆ ಬಿಜೆಪಿ ಮಾಡಿರುವಂತಹ ಸ್ಟೈಲ್ ಇದು ಅಂತ ಹೇಳಿ ಬಿಜೆಪಿ ವಿರುದ್ಧ ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ವಿರುದ್ಧ ಗಣಿಗ ರವಿಕುಮಾರ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಗಣಿಗ ರವಿಕುಮಾರ್ ಅವರು ಎತ್ತಿರುವಂತದ್ದು ಮಾಡಿರುವಂತಹ ಆರೋಪ ಬಹಳ ಗಂಭೀರವಾದಂತಹ ಆರೋಪ. ಒಂದ್ ಕಡೆ ಜೆಡಿಎಸ್ ನ ನಾಯಕರು ಪೆನ್ ಡ್ರೈವ್ ರಿಲೀಸ್ ನ ಸೂತ್ರಧಾರಿನೇ ಡಿಕೆ ಶಿವಕುಮಾರ್ ಅನ್ನುವಂತಹ ಆರೋಪವನ್ನ ಮಾಡ್ತಿದ್ದಾರೆ. ಅವರ ವಿರುದ್ಧ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಕೂಡ ಆಯ್ತು. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರೆಸ್ ಮೀಟ್ ನ ಮಾಡಿ ಅವರನ್ನ ವಜಾ ಮಾಡಬೇಕು, ಸಂಪುಟದಿಂದ ಸಸ್ಪೆಂಡ್ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ರು. ಇದೆಲ್ಲದರ ಮಧ್ಯೆ ಈಗ ಗಣಿಗ ರವಿಕುಮಾರ್ ಮಂಡ್ಯ ಕಾಂಗ್ರೆಸ್ ಶಾಸಕರು ಬಿಜೆಪಿ ನಾಯಕರ ವಿರುದ್ಧ ಆರೋಪವನ್ನ ಮಾಡ್ತಿದ್ದಾರೆ. ಈ ಪೆನ್ ಡ್ರೈವ್ ರಿಲೀಸ್ ಹಿಂದೆ ಇರೋದು ಹಾಸನದ ಮಾಜಿ ಶಾಸಕರ ಕೈವಾಡ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಶಿವರಾಮೇಗೌಡ, ಎಲ್ಲಾ ಶಿವರಾಮೇಗೌಡ ಅವರು ಬಿಜೆಪಿಯಲ್ಲೇ ಇರೋರ್ತಾನೆ, ಅವರನ್ನ ಕಳುಹಿಸಿ ಯಾಕೆ ಷಡ್ಯಂತ್ರವನ್ನ ಹೂಡಿರಬಾರ್ದು? ದೇವರಾಜೇಗೌಡನ ಫೋನ್ ಅನ್ನ ಟ್ಯಾಪ್ ಮಾಡಿದ್ರೆ ಸತ್ಯ ಹೊರಗಡೆ ಬರುತ್ತೆ. ಜೆಡಿಎಸ್ ಪಕ್ಷವನ್ನ ಮಟ್ಟ ಹಾಕಬೇಕು ಅನ್ನುವಂತಹ ಕಾರಣಕ್ಕಾಗಿ ಬಿಜೆಪಿ ಮಾಡಿರುವಂತಹ ಕೃತ್ಯ ಇದು. ಇದು ಬಿಜೆಪಿಯ ಮೋಡ್ ಆಫ್ ಅಪರಂಡಿ, ಅವರ ಸ್ಟೈಲ್ ಆಫ್ ವರ್ಕಿಂಗ್ ಇದು ಅನ್ನುವಂತಹ ಆರೋಪವನ್ನ ಗಣಿಗ ರವಿಕುಮಾರ್ ಅವರು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪೆನ್ ಡ್ರೈವ್ ಅನ್ನ ಬಿಡುಗಡೆ ಮಾಡಿದ್ದೇ ದೇವರಾಜೇಗೌಡ, ಆದ್ರೆ ಅದನ್ನ ಮಾರ್ಕೆಟ್ ಮಾಡಿದ್ದು ಬಿಜೆಪಿಯವರು. ಹಾಗಾಗಿ ಸಿಬಿಐಗೆ ಪ್ರಕರಣ ವರ್ಗಾಯಿಸಿ ಅಂತ ಗಣಿಗ ರವಿಕುಮಾರ್ ಹೇಳಿದ್ದಾರೆ. ಅಲ್ಲಿಗೆ ಒಂದು ಆಗ್ರಹ ಸೇಮ್ ಸೇಮ್ ಅನ್ಸುತ್ತೆ. ಜೆಡಿಎಸ್ ನವರು ಕೂಡ ಸಿಬಿಐಗೆ ಪ್ರಕರಣ ವರ್ಗಾಯಿಸಿ ಅಂತಿದ್ದಾರೆ, ಬಿಜೆಪಿಯವರು ಕೂಡ ಸಿಬಿಐಗೆ ಪ್ರಕರಣ ವರ್ಗಾವಣೆ ಮಾಡಿ ಅಂತಿದ್ದಾರೆ. ಈಗ ಮೊದಲನೇ ಬಾರಿಗೆ ಗಣಿಗ ರವಿಕುಮಾರ್ ಕಾಂಗ್ರೆಸ್ನ ಶಾಸಕರು ಸಿಬಿಐಗೆ ಪ್ರಕರಣ ವರ್ಗಾವಣೆ ಮಾಡಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಟ್ ಅವರು ಆರೋಪವನ್ನ ಮಾಡಿರೋದು ಪೆನ್ ಡ್ರೈವ್ ರಿಲೀಸ್ಗೆ ಸಂಬಂಧಪಟ್ಟ ಹಾಗೆ ಹಾಸನದ ಮಾಜಿ ಬಿಜೆಪಿಯ ಮಾಜಿ ಶಾಸಕರ ವಿರುದ್ಧ. ಅಂದ್ರೆ ಅವರು ಬೆರಳು ಮಾಡ್ತಾ ಇರುವಂತದ್ದು ಹಾಸನದ ಮಾಜಿ ಶಾಸಕರಾಗಿರುವಂತಹ ಬಿಜೆಪಿಯ ನಾಯಕ ಪ್ರೀತಮ್ ಗೌಡ ಅವರ ಬಗ್ಗೆ. ಪ್ರೀತಮ್ ಗೌಡ ಅವರು ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಮಧ್ಯೆ ಇರುವಂತಹ ಆ ಮುನಿಸು ಲೋಕಸಭಾ ಚುನಾವಣೆಯ ಅಖಾಡದಲ್ಲೂ ಕೂಡ ಗೊತ್ತಾಗ್ತಾ ಇತ್ತು ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ. ಹೀಗಾಗಿ ಅವರೇ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಗಣಿಗ ರವಿಕುಮಾರ್ ಅವರು ಮಾಡಿದ್ದಾರೆ. ಜೊತೆಗೆ ದೇವರಾಜೇಗೌಡ ಅವರ ಫೋನ್ನ ಟ್ಯಾಪ್ ಮಾಡಿಬಿಟ್ರೆ ಎಲ್ಲ ಸತ್ಯ ಕೂಡ ಹೊರಗಡೆ ಬರುತ್ತೆ. ಯಾರು ವಿಡಿಯೋ ಮಾಡೋಕ್ಕೆ ಸೂಚನೆಯನ್ನ ಬಿಡುಗಡೆ ಮಾಡುವುದಕ್ಕೆ ಸೂಚನೆಯನ್ನ ಕೊಟ್ಟರು ಆ ಫೋನ್ ಟ್ಯಾಪ್ ಮಾಡಿದ್ರೆ ಸತ್ಯ ಬಯಲಾಗುತ್ತೆ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.